ನಾನು ಹೌಸ್ ಅಲ್ಲಿ ಭಾಷಣನೇ ಮಾಡಿದೆ. ಹೌದು, ಎಸ್ ಟಿ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸಿ ಬಂದಿದ್ದೇನೆ. ಬಟ್ ಇವತ್ತು ಇಡೀ ರಾಜ್ಯ ಎಸ್ ಟಿ ಮೇನಿಯಾದಲ್ಲಿ ಸಿಲುಕೊಂಡ್ಬಿಟ್ಟಿದೆ. ಮೇಲ್ಜಾತಿಯವರು, ಮಧ್ಯಮ ಜಾತಿಯವರು, ಕೆಳವರ್ಗದವರು ಎಲ್ಲರೂ ಕೇಳ್ತಾ ಇದ್ದೀವಿ. ಅದಕ್ಕೆ ಏನ್ ಮಾಡಿ ಅಂತ ಅಂದ್ರೆ, ಕೊಡಿ ಕೇಳಿದವ್ರಿಗೆಲ್ಲ, ಕೊಡಿ ಅದಕ್ಕೊಂದು ಕ್ಯಾಪ್ ಹಾಕಿ, ಏನು ಕ್ರಿಮಿ ಲೇಯರ್ ಹಾಕಿ, ಕ್ರಿಮಿ ಲೇಯರ್ ಹಾಕಿ ಅದಕ್ಕೆ ಶಿವನಾಥನ್ಗೂ ಮೀಸಲಾತಿ, ವಿಶ್ವನಾಥನ್ ಮಗನ್ಗೂ ಮೀಸಲಾತಿ, ಖರ್ಗೆ ಸಾಹೇಬ್ರ ಮಗನ್ಗೂ ಮೀಸಲಾತಿ, ಕಾರಜೋಳನ್ಗೂ ಮೀಸಲಾತಿ, ಅವ್ರ ಮಗನ್ಗೂ ಮೀಸಲಾತಿ, ಶ್ರೀನಿವಾಸ್ ಪ್ರಸಾದ್ಗೂ ಮೀಸಲಾತಿ, ಮಕ್ಕಳಿಗೂ ಏನಿದು ನ್ಯಾಯ? ಎಲ್ಲ ಸ್ವಾಮಿಗಳು ಭಾಷಣ ಮಾಡ್ತಾವ್ರೆ, ನಾವು ನಮ್ಮ ಜನಾಂಗದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೋಸ್ಕರ ಕೇಳ್ತಾ ಇದ್ದೀವಿ ಅಂತಾರೆ. ನಮ್ ಕುರುಬುರ್ ಸ್ವಾಮಿಗಳು ಹೇಳ್ತಾವ್ರೆ, ನಾವು ಏನಿದ್ರು ಕೂಡ ಕಾಡು ಮೇಡಿನಲ್ಲಿ ಹಾಡು ಕಾಯುವನ ಸಲುವಾಗಿ ನಾವು ಕೇಳ್ತಾ ಇದ್ದೀವಿ. ಕೊಡಿ ಅವ್ರಿಗೆ. ನಮ್ಗೆ ಯಾಕೆ ಸಿದ್ದರಾಮಯ್ಯನಿಗೂ ನನಗೂ ಬೇಕಾ? ಶ್ರೀನಿವಾಸ ಪ್ರಸಾದ್ಗೂ ಬೇಕಾ? ಖರ್ಗೆ ಸಾಹೇಬ್ರಿಗೆ ಕಾರಜೋಳನಿಗೆ ಬೇಕಾ? ನೋ, ಕೊಡಿ ಅವ್ರಿಗೆ. ಕ್ಲಾಪ್ ಕ್ಲಿಪ್ ಇದಾಕಿ ಬೇಡ ಖಂಡಿತ. ಅದಕ್ಕೆ ಹೇಳೋದು, ಕ್ರೀಮಿ ಲೇಯರ್ ತಗೊಂಬನ್ನಿ. ಆಗ 50% ಅಲ್ಲ, 30% ದಾಟಲ್ಲ. ಆರ್ಥಿಕವಾಗಿ ಕೊಡಬೇಕು ಅನ್ನೋದಿಲ್ಲ, ಸಾಮಾಜಿಕ ಸಾಂಸ್ಕೃತಿಕವಾಗಿ. ಚಮಟೆ ಹೊಡಿತಾನೆ, ಡೊಳ್ಳು ಹೊಡಿತಾನೆ, ಬೀದಿಲಿ ಬಾರ್ಕೋಲ್ ತಗೊಂಡು ಮೈಗೆಲ್ಲ ಹೊಡ್ಕತಾನೆ, ಅವನ್ನ ಗುರುತಿಸಿ ಕೊಡಿ ಸ್ವಾಮಿ ಅವ್ರಿಗೆ. ಅದನ್ನೇ ಬೇರೆ ದೇಶಗಳಲ್ಲಿ ಎತ್ನಿಕ್ ಅಂತ ಹೇಳ್ತಾರೆ. ಇಲ್ಲ, ಏನ್ ಮಾಡ್ತಾವ್ರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೇಡ. ನಾನು ಅದನ್ನೇ, ಕುರುಬ್ರಲ್ಲಿ ಸಿದ್ದರಾಮಯ್ಯನ್ಗೆ ಯಾಕೆ, ವಿಶ್ವನಾಥನ್ಗೆ ಯಾಕೆ, ಎಚ್ ಎಂ ರೇವಣ್ಣ ಯಾಕೆ, ಬೇಕಾದಷ್ಟು ಆಸ್ತಿ ಮಾಡ್ರೆ ಈಶ್ವರಪ್ಪನ್ಗೆ ಯಾಕೆ? ಅರೆ, ಕಾಡಲ್ಲಿ ಕುರಿಕಾಯಿ ಅವ್ನಿಗೆ ಹೆಲಿಕಾಪ್ಟರ್ ನೋಡಿಲ್ಲಪ್ಪ ಅವ್ರು.